ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವಿ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ. ಆ ನ್ಯೂಸ್ ಏನು ಅಂತ ತಿಳ್ಕೊಳ್ಳೋಣ, ಹಾಗೆ ಇದರಿಂದ ಉಪಯೋಗ ಏನು, ಇದ್ರ ಬಗ್ಗೆ ಕೂಡ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ. ಆ್ಯಸ್ ಯೂಶುವಲ್, ಮೊದಲಿಗೆ ಸ್ಟಾಕ್ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತೊಗೊಳ್ಬೋದು. ಆ್ಯಸ್ ಎ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಗೆಳೆಯರೆ, ನೀವೆಲ್ಲರೂ ನೋಡಿದ್ದೀರಿ, NSE ಇಂಡೆಕ್ಸ್ಗಳ ಬಗ್ಗೆ ತಿಳ್ಕೊಂಡಿದ್ದೀರಿ. ನಾವು ಕೂಡ ಪ್ರತಿ ದಿನ ಕೂಡ ವಿಡಿಯೋದಲ್ಲಿ ಬ್ರಾಡ್ ಮಾರ್ಕೆಟ್ ಇಂಡೆಕ್ಸಸ್ಗಳ ಬಗ್ಗೆ ಹಾಗೂ ಸೆಕ್ಟೋರಲ್ ಇಂಡೆಕ್ಸಸ್ಗಳ ಬಗ್ಗೆ ಕವರ್ ಮಾಡ್ತಾನೆ ಇರ್ತೀನಿ. ಈಗ ಇದೇ ಇಂಡೆಕ್ಸಸ್ಗಳಿಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿರೋದು, ಅದು ಇವಿ ಸೆಕ್ಟರ್ಗೆ ಸಂಬಂಧಪಟ್ಟಂತೆ. ಅದೇನು ಅಂತ ನೋಡೋದಾದ್ರೆ, ಈಗಲೇ ನೋಡ್ಬೋದು, NSE ಇಂಡೆಕ್ಸಸ್ ಲಾಂಚಸ್ ಇಂಡಿಯಾಸ್ ಫಸ್ಟ್ ಇವಿ ಇಂಡೆಕ್ಸ್. ಏನೋ ಇಷ್ಟು ದಿನ ನಾವು ನಿಫ್ಟಿ ಬ್ಯಾಂಕ್, ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್, ನಿಫ್ಟಿ ಆಟೋ, ಹೀಗೆ ಸಾಕಷ್ಟು ಇಂಡೆಕ್ಸಸ್ಗಳನ್ನು ನೋಡ್ತಿದ್ವಿ. ಇನ್ನು ಮುಂದೆ ನಿಫ್ಟಿ ಇವಿ ಇಂಡೆಕ್ಸ್ ಕೂಡ ಇರುತ್ತೆ. ಅದನ್ನ ಮೊನ್ನೆ ತಾನೆ NSE ಲಾಂಚ್ ಮಾಡಿದೆ. ಇದ್ರ ಬಗ್ಗೆ ಒಂದಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಅಂದ್ರೆ ಇದೇನು, ಇದರಿಂದ ಉಪಯೋಗ ಏನು, ಹಾಗೆ ಇದರಲ್ಲಿ ಯಾವೆಲ್ಲ ಸ್ಟಾಕ್ಗಳಿದಾವೆ, ಅವುಗಳ ವೈಟೇಜ್ ಎಷ್ಟು, ಇವೆಲ್ಲವನ್ನು ಕೂಡ ತಿಳ್ಕೊಳ್ಳೋಣ. ಇಲ್ಲೂ ಕೂಡ ನೋಡಬಹುದು ಹೆಡ್ಲೈನ್, NSE ಇಂಡೆಕ್ಸಸ್ ಲಾಂಚಸ್ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಇಂಡೆಕ್ಸ್, ಹಾಗೆ ಇಲ್ಲೂ ಕೂಡ ನೋಡಬಹುದು, ಹಾಗೆ ಇಲ್ಲೂ ನೋಡಬಹುದು. ಸೊ ಎಲ್ಲ ಕಡೆ ಕೂಡ ಅದೇ ಹೆಡ್ಲೈನ್ ಇದೆ. ಸೊ ಬನ್ನಿ ನೋಡೋಣ NSE ಅನೌನ್ಸ್ಮೆಂಟ್ ಅಲ್ಲೇ ತಿಳ್ಕೊಳ್ಳೋಣ ಇದ್ರ ಬಗ್ಗೆ. ನಾನು ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನು ಓಪನ್ ಮಾಡಿದ್ದೀನಿ. ಇದು ಅನೌನ್ಸ್ ಆಗಿರೋದು 30ನೇ ತಾರೀಕು ನೋಡಬಹುದು, ಮೊನ್ನೆ. NSE ಇಂಡೆಕ್ಸಸ್ ಲಾಂಚಸ್ ಇಂಡಿಯಾಸ್ ಫಸ್ಟ್ ಎಲೆಕ್ಟ್ರಿಕ್ ವೆಹಿಕಲ್ ಇಂಡೆಕ್ಸ್. ಈಗ ನೋಡಬಹುದು, NSE ಲಿಮಿಟೆಡ್ ಟುಡೇ ಲಾಂಚ್ಡ್ ಎ ನ್ಯೂ ಥಮ್ಯಾಟಿಕ್ ಇಂಡೆಕ್ಸ್ ನಿಫ್ಟಿ ಇವಿ ಅಂಡ್ ನ್ಯೂ ಏಜ್ ಆಟೋಮೋಟಿವ್ ಇಂಡೆಕ್ಸ್. ಇದರ ಹೆಸರು ನಿಫ್ಟಿ ಇವಿ ಅಂಡ್ ನ್ಯೂ ಏಜ್ ಆಟೋಮೋಟಿವ್ ಇಂಡೆಕ್ಸ್. ಇಲ್ಲಿ ನೋಡಬಹುದು, ದ ನಿಫ್ಟಿ ಇವಿ ಅಂಡ್ ನ್ಯೂ ಏಜ್ ಆಟೋಮೋಟಿವ್ ಇಂಡೆಕ್ಸ್ ಏಮ್ಸ್ ಟು ಟ್ರ್ಯಾಕ್ ದ ಪರ್ಫಾರ್ಮೆನ್ಸ್ ಆಫ್ ಕಂಪನೀಸ್ ವಿಚ್ ಫಾರ್ಮ್ ಎ ಪಾರ್ಟ್ ಆಫ್ ದ ಇವಿ ಇಕೋಸಿಸ್ಟಮ್ ಆರ್ ಇನ್ವಾಲ್ವ್ಡ್ ಇನ್ ದ ಡೆವಲಪ್ಮೆಂಟ್ ಆಫ್ ನ್ಯೂ ಏಜ್ ಆಟೋಮೋಟಿವ್ ವೆಹಿಕಲ್ಸ್ ಆರ್ ರಿಲೇಟೆಡ್ ಟೆಕ್ನಾಲಜಿ. ಸೊ ಈ ಸೆಕ್ಟರ್ ಅಲ್ಲಿ ಕೆಲಸ ಮಾಡೋ ಅಂತ ಸ್ಟಾಕ್ ಗಳನ್ನ ಈ ಇಂಡೆಕ್ಸ್ ಗೆ ಇನ್ಕ್ಲೂಡ್ ಮಾಡಿರುತ್ತೆ. ಅದನ್ನ ಟ್ರ್ಯಾಕ್ ಮಾಡೋ ಮೂಲಕ ನಾವು ಇವಿ ಅಂಡ್ ನ್ಯೂ ಏಜ್ ಆಟೋಮೋಟಿವ್ ಇಂಡೆಕ್ಸ್ ಅಲ್ಲಿ ಕೆಲಸ ಮಾಡೋ ಅಂತ ಸ್ಟಾಕ್ ಗಳನ್ನ ಟ್ರ್ಯಾಕ್ ಮಾಡಬಹುದು, ಜೊತೆಗೆ ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಬಹುದು. ಇದ್ರ ಬಗ್ಗೆ ಇನ್ನೊಂದಷ್ಟು ವಿಚಾರಗಳನ್ನ NSE ತನ್ನ ಪ್ರೆಸ್ ರಿಲೀಸ್ ಅಲ್ಲಿ ತಿಳಿಸಿದೆ. ವಿಡಿಯೋನ ಪಾಸ್ ಮಾಡಿ ಬೇಕಿದ್ರೆ ಓದ್ಕೊಳ್ಬಹುದು. ನಂತರ ದ ಬೇಸ್ ಡೇಟ್ ನೋಡಬಹುದು ಫಾರ್ ಇಂಡೆಕ್ಸ್ ಇಸ್ April 2, 2018 ಅಂಡ್ ದ ಬೇಸ್ ವ್ಯಾಲ್ಯೂ ಇಸ್ 1000. ದ ಇಂಡೆಕ್ಸ್ ವಿಲ್ ಬಿ ರೀಕಾನ್ಸ್ಟಿಟ್ಯೂಟೆಡ್ ಸೆಮಿ ಆನ್ಯುಯಲಿ ಅಂಡ್ ರೀಬ್ಯಾಲೆನ್ಸ್ಡ್ ಆನ್ ಎ ಕ್ವಾರ್ಟರ್ಲಿ ಬೇಸಿಸ್. ಅಂದ್ರೆ ಕ್ವಾರ್ಟರ್ಲಿ ಬೇಸಿಸ್ ರೀಬ್ಯಾಲೆನ್ಸ್ ಅಂದ್ರೆ ವೈಟೇಜ್ ಅನ್ನ ಚೇಂಜ್ ಮಾಡ್ತಾ ಇರುತ್ತೆ. ರೀಬ್ಯಾಲೆನ್ಸಿಂಗ್ ವರ್ಷದಲ್ಲಿ 2 ಸಲ ಇರುತ್ತೆ. ಹೇಗೆ Nifty 50 ಆ ಇಂಡೆಕ್ಸ್ ಗಳ ರೀಬ್ಯಾಲೆನ್ಸಿಂಗ್ ಇರುತ್ತೋ ಅದೇ ರೀತಿ ಇದು ಕೂಡ ವರ್ಷದಲ್ಲಿ 2 ಸಲ ರೀಬ್ಯಾಲೆನ್ಸಿಂಗ್ ಇರುತ್ತೆ. ಹಾಗಾದ್ರೆ ಇದರಿಂದ ಉಪಯೋಗ ಏನು? ಸೊ ನೀವಿಲ್ಲೇ ನೋಡಬಹುದು, ದ ನ್ಯೂ ಇಂಡೆಕ್ಸ್ ಇಸ್ ಎಕ್ಸ್ಪೆಕ್ಟೆಡ್ ಟು ಆಕ್ಟ್ ಆಸ್ ಎ ಬೆಂಚ್ ಮಾರ್ಕ್ ಫಾರ್ ಅಸೆಟ್ ಮ್ಯಾನೇಜರ್ಸ್ ಅಂಡ್ ಬಿ ಎ ರೆಫರೆನ್ಸ್ ಇಂಡೆಕ್ಸ್ ಟ್ರ್ಯಾಕ್ಡ್ ಬೈ ಪ್ಯಾಸಿವ್ ಫಂಡ್ಸ್ ಇನ್ ದ ಫಾರ್ಮ್ ಆಫ್ ETF ಇಂಡೆಕ್ಸ್ ಫಂಡ್ಸ್ ಅಂಡ್ ಸ್ಟ್ರಕ್ಚರ್ಡ್ ಪ್ರಾಡಕ್ಟ್ಸ್. ಅಂದ್ರೆ ಫಾರ್ ಎಕ್ಸಾಂಪಲ್, ನಾನು ಒಬ್ಬ ಇನ್ವೆಸ್ಟರ್, ನಾನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈರೆಕ್ಟ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋದಿಲ್ಲ, ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತೀನಿ. ಬಟ್ ನನಗೆ ಇವಿ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟ, ಯಾಕಂದ್ರೆ ಅದು ಗ್ರೋತ್ ಆಗುತ್ತೆ ಅನ್ನುವಂತ ಅಭಿಪ್ರಾಯ ನಂದು. ಸೊ ಇಂಡಿವಿಜುವಲ್ ಸ್ಟಾಕ್ ಅಲ್ಲಂತೂ ಇನ್ವೆಸ್ಟ್ ಮಾಡ್ಲಿಕ್ಕೆ ಆಗೋಲ್ಲ ಅಂದಾಗ ಥ್ರೂ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡಬಹುದು, ಎಸ್ಪೆಷಲಿ ಇಂಡೆಕ್ಸ್ ಫಂಡ್ಗಳು, ETF ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಈ ರೀತಿ ಮಾಡ್ಲಿಕ್ಕೆ ಈಗಲೂ ಕೂಡ ಸಾಧ್ಯ ಇದೆ. ಇವನ್ ಫಾರ್ಮಾಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಲ್ಲಿ ಅಷ್ಟೇ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಇಂಡೆಕ್ಸ್ ಫಂಡ್ ಅದು ಕೂಡ ಇದೆ, ಹೆಲ್ತ್ ಕೇರ್, ಹಾಗೆ ಬ್ಯಾಂಕಿಂಗ್ ಇಂಡೆಕ್ಸ್ ಇದೆ, ಅದರಲ್ಲೂ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು ಥ್ರೂ ಇಂಡೆಕ್ಸ್ ಫಂಡ್ ಮೂಲಕ, ETF ಮೂಲಕ. ಸೊ ಅದೇ ರೀತಿ ಈಗ ಇವಿ ಇಂಡೆಕ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ನನಗೆ ಇವಿ ಸೆಕ್ಟರ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಇಷ್ಟ, ಮ್ಯೂಚುವಲ್ ಫಂಡ್ ಮೂಲಕ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತಂದ್ರೆ ಇವಿ ಇಂಡೆಕ್ಸ್ ಫಂಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು, ಅಥವಾ ETF ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ಥ್ರೂ ಪ್ಯಾಸಿವ್ ಫಂಡ್ಸ್ ಇನ್ವೆಸ್ಟ್ಮೆಂಟ್ ಅನ್ನ ನಾವು ಮಾಡ್ಲಿಕ್ಕೆ ಶುರು ಮಾಡಬಹುದು, ಇನ್ ಕೇಸ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಇವಿ ಸೆಕ್ಟರ್. ಇದು ಸಿಗುವಂತ ಬೆನಿಫಿಟ್. ಇದರಿಂದ ಏನಾಗುತ್ತೆ, ನಾವು ಡೈರೆಕ್ಟ್ ಆಗಿ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋರ್ಗೂ ಕೂಡ ಬೆನಿಫಿಟ್ ಸಿಗುತ್ತೆ. ಹೇಗೆ ಅಂತಂದ್ರೆ, ಇಷ್ಟು ದಿನ ಬರೀ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋರು ಮಾತ್ರ ಆ ಪರ್ಟಿಕ್ಯುಲರ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರು, ಇನ್ ಮುಂದೆ ಪ್ಯಾಸಿವ್ ಫಂಡ್ಸ್ ಇಂದ ಬರುವಂತ ಇನ್ಫ್ಲೋ ಕೂಡ ಸ್ಟಾಕ್ ಗಳಿಗೆ ಬರುತ್ತೆ. ಅಂದ್ರೆ ಜನ ಜಾಸ್ತಿ ಇವಿ ರಿಲೇಟೆಡ್ ಇಂಡೆಕ್ಸ್ ಅಲ್ಲಿ ಅಥವಾ ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅಂದ್ರೆ ಆಬ್ವಿಯಸ್ಲಿ ಇನ್ಫ್ಲೋ ಜಾಸ್ತಿ ಆಗುತ್ತೆ. ಇನ್ಫ್ಲೋ ಜಾಸ್ತಿ ಬಂದ್ರೆ ಮ್ಯೂಚುವಲ್ ಫಂಡ್ ಗಳು ಆ ಸ್ಟಾಕ್ ಗಳನ್ನ ಬೈ ಮಾಡ್ತಾ ಹೋಗ್ತಾರೆ, ಅವಾಗ ಸ್ಟಾಕ್ ಗಳಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದು ನಮ್ಗೆ ಡೈರೆಕ್ಟ್ ಆಗಿ ಸಿಗುವಂತ ಬೆನಿಫಿಟ್. ಸೊ ಇಂಡೈರೆಕ್ಟ್ ಆಗಿ ಇನ್ನ ಆಬ್ವಿಯಸ್ಲಿ ಮಾರ್ಕೆಟ್ ಗೆ ಇನ್ಫ್ಲೋ ಬಂದ್ರೆ ಒಳ್ಳೇದೇ ಯಾವತ್ತೂ ಕೂಡ, ಜೊತೆಗೆ ಇನ್ವೆಸ್ಟರ್ಸ್ಗೂ ಕೂಡ ಲಾಭ ಆಗುತ್ತೆ. ಥ್ರೂ ಮ್ಯೂಚುವಲ್ ಫಂಡ್ ಆದ್ರೂ ಇನ್ವೆಸ್ಟ್ ಮಾಡ್ಲಿ ಅಥವಾ ಸ್ಟಾಕ್ ಗಳ ಮೂಲಕ ಇನ್ವೆಸ್ಟ್ಮೆಂಟ್ ಮಾಡ್ಲಿ, ಡೈರೆಕ್ಟ್
ಸ್ಟಾಕ್ಗಳ ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಲಿ. ಸೊ ಎಲ್ಲಿ ಮಾಡಿದ್ರು ಕೂಡ ಬೆನಿಫಿಟ್ ಅಂತೂ ಇದ್ದೇ ಇರುತ್ತೆ. ಸೊ ಇನ್ ಕೇಸ್ ಯಾರಾದ್ರೂ ಇವಿ ಪರ್ಟಿಕ್ಯುಲರ್ಲಿ ಇವಿ ಸೆಕ್ಟರ್ನೇ ನೋಡ್ತೀರಿ ಅನ್ನೋರು ಖಂಡಿತ ಈ ಇಂಡೆಕ್ಸ್ ಅನ್ನ ಟ್ರ್ಯಾಕ್ ಮಾಡಬಹುದು ಇನ್ನು ಮುಂದೆ. ಜೊತೆಗೆ ಈಗ ತಾನೇ ಲಾಂಚ್ ಮಾಡಿರೋದ್ರಿಂದ ಮ್ಯೂಚುವಲ್ ಫಂಡ್ಗಳು ಇನ್ನು ಸ್ವಲ್ಪ ದಿನದಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಸ್ಕೀಮ್ಗಳನ್ನು ಕೂಡ ಲಾಂಚ್ ಮಾಡ್ತಾರೆ. ಆಗ ಡೈರೆಕ್ಟ್ಲಿ ಮ್ಯೂಚುವಲ್ ಫಂಡ್ ಮೂಲಕ ನಾವು ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಬಹುದು ಬೇಕಿದ್ರೆ. ಸೊ ನಾವಂತೂ ಈಗಾಗಲೇ ಡೈರೆಕ್ಟ್ ಸ್ಟಾಕ್ಗಳಲ್ಲೇ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ, ಹಾಗಾಗಿ ನಮ್ಗೇನು ಎಷ್ಟೊಂದು ಡಿಫ್ರೆನ್ಸ್ ಆಗೋದಿಲ್ಲ. ಬಟ್ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ ಮಾಡುವಂತ ಉದ್ದೇಶ ಇದ್ದು ನನಗೆ ಇವಿ ಸೆಕ್ಟರ್ಲಿ ಮಾತ್ರ ಇನ್ವೆಸ್ಟ್ ಮಾಡಬೇಕು ಅನ್ನುವಂತ ಉದ್ದೇಶ ಇದ್ರೆ ಅಂತವ್ರು ಆಬ್ವಿಯಸ್ಲಿ ಈ ಇಂಡೆಕ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಮುಂದಿನ ಇನ್ವೆಸ್ಟ್ಮೆಂಟ್ಗೆ. ಇದು ಈಗ ನಾನು NSE ಅಥವಾ ನಿಫ್ಟಿ ಇಂಡೆಸಸ್ .com ಬಂದಿದ್ದೀನಿ. ಇಲ್ಲಿ ಥಮ್ಯಾಟಿಕ್ ಇಂಡೆಕ್ಸಸ್ಗೆ ಹೋದ್ರೆ ನೀವಿಲ್ಲಿ ನೋಡಬಹುದು ನಿಫ್ಟಿ ಇವಿ ಅಂಡ್ ನ್ಯೂ ಏಜ್ ಆಟೋಮೋಟಿವ್. ಇದನ್ನ ನಾನು ಕ್ಲಿಕ್ ಮಾಡ್ತೀನಿ, ಯಾವೆಲ್ಲ ಸ್ಟಾಕ್ಗಳು ಇದಾವೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಹೇಳಿ ನಾನೀಗ ಓಪನ್ ಮಾಡಿದ್ದೀನಿ. ಇಂಡೆಕ್ಸ್ ಬಗ್ಗೆ ಹೈಲೈಟ್ಸ್ ಇಲ್ಲಿ ಮೆನ್ಷನ್ ಮಾಡಿದರೆ ಒಂದ್ಸಲ ಬೇಕಿದ್ರೆ ಓದ್ಕೊಳ್ಬಹುದು. ವಿಡಿಯೋ ಪಾಸ್ ಮಾಡಿ ನಂತರ ಕೆಳಗಡೆ ಬಂದ್ರೆ ಫ್ಯಾಕ್ಟ್ ಶೀಟ್ ಇದೆ, ಫ್ಯಾಕ್ಟ್ ಶೀಟ್ ಓಪನ್ ಮಾಡ್ತೀನಿ. ನೋಡಬಹುದು ಇಲ್ಲಿ ಮೆಥಡಾಲಜಿ ಟೋಟಲ್ ನಂಬರ್ ಆಫ್ ಕಾನ್ಸ್ಟಿಟ್ಯೂಯೆಂಟ್ಸ್ ಎಲ್ಲಾನು ಕೂಡ ಇದೆ. ನೋಡಬಹುದು ಟೋಟಲ್ 33 ಶೇರ್ಗಳು ಈ ಇಂಡೆಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಲಾಂಚ್ ಡೇಟ್ ಬಂದು May 30, 2024. ಇಲ್ಲಿ ಸೆಕ್ಟರ್ ವೈಸ್ ರೆಪ್ರೆಸೆಂಟೇಷನ್ ಕೂಡ ನೋಡಬಹುದು. ಆಟೋಮೊಬೈಲ್ ಅಂಡ್ ಆಟೋ ಕಾಂಪೋನೆಂಟ್ಸ್ 72% ವೈಟೇಜ್ ಇದೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ 11.31% ಇದೆ. ಇನ್ಫಾರ್ಮೇಶನ್ ಟೆಕ್ನಾಲಜಿ ಅಂದ್ರೆ ಯೂಶುವಲಿ ನಿಮಗೆ ಗೊತ್ತಿದೆ ಆಟೋಗೆ ಸಂಬಂಧಪಟ್ಟಂತ ಐಟಿ ಸರ್ವಿಸಸ್ ಏನ್ ಪ್ರೊವೈಡ್ ಮಾಡ್ತಾರೆ ಅಂತ ಕಂಪನಿಗಳನ್ನ ಇನ್ಕ್ಲೂಡ್ ಮಾಡಿರ್ತಾರೆ. ಬಟ್ ವೈಟೇಜ್ ತುಂಬಾನೇ ಕಡಿಮೆ ಇರುತ್ತೆ, 11.31% ವೈಟೇಜ್ ಇದೆ. ಹಾಗೆ ಕೆಮಿಕಲ್ ಸೆಕ್ಟರ್ನ ಸ್ಟಾಕ್ಗಳು ಕೂಡ ಇದಾವೆ, ಅದರಲ್ಲಿ 10.63% ವೈಟೇಜ್ ಇದೆ. ಯಾಕಂದ್ರೆ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ಗೆ ಕೆಮಿಕಲ್ ಬಳಸ್ತಾರೆ. ನಂತರ ಕ್ಯಾಪಿಟಲ್ ಗೂಡ್ಸ್ 6.39% ವೈಟೇಜ್ ಇದೆ. ನೆಕ್ಸ್ಟ್ ಆಯಿಲ್ ಗ್ಯಾಸ್ ಅಂಡ್ ಕನ್ಸ್ಯೂಮಬಲ್ ಫ್ಯೂಯಲ್ಸ್ 3.37% ವೈಟೇಜ್ ಇದೆ. ಹಾಗೆ ಕನ್ಸ್ಯೂಮರ್ ಸರ್ವಿಸಸ್ 0.18% ವೈಟೇಜ್ ಇದೆ. ಹಾಗೆ ಟಾಪ್ 10 ಕಾನ್ಸ್ಟಿಟ್ಯೂಯೆಂಟ್ಸ್ ಕೂಡ ನೋಡಬಹುದು ನೀವು. ಇಲ್ಲಿ ಅತಿ ಹೆಚ್ಚು ವೈಟೇಜ್ ಇರುವಂತ ಟಾಪ್ 10 ಕಂಪನಿಗಳನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಜಾಜ್ ಆಟೋ ಮೊದಲನೇದಾಗಿ 7.08% ವೈಟೇಜ್ ಇದೆ. ಟಾಟಾ ಮೋಟಾರ್ಸ್ 6.49%, ಮಹೀಂದ್ರಾ ಅಂಡ್ ಮಹೀಂದ್ರಾ 5.83% ವೈಟೇಜ್ ಇದೆ. ಹಾಗೆ ಮಾರುತಿ ಸುಜುಕಿ 5.28% ವೈಟೇಜ್ ಇದೆ. ಎಕ್ಸೈಡ್ ಇಂಡಸ್ಟ್ರೀಸ್ 4.78% ವೈಟೇಜ್ ಇದೆ. ನಂತರ ಬಾಷ್ 4.56%, ನಂತರ ಸಂವರ್ಧನ ಮದರ್ಸನ್ ಇಂಟರ್ನ್ಯಾಷನಲ್ 4.45%, ಐಶರ್ ಮೋಟಾರ್ಸ್ 4.42%, ಸಿಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ 4.3%, ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ಸ್ 4.28%. ಇವು ಟಾಪ್ 10 ಕಂಪನೀಸ್. ಇನ್ನು ಟೋಟಲ್ 23 ಸ್ಟಾಕ್ಸ್ ಉಳಿದಿರುತ್ತೆ, ಯಾಕಂದ್ರೆ ಟೋಟಲ್ ಇರೋದು 33 ಸ್ಟಾಕ್ಸ್. ಇಲ್ಲಿ 10 ಮಾತ್ರ ಮೆನ್ಷನ್ ಮಾಡಿದ್ರೆ ಇನ್ನು 10 ಕಂಪನೀಸ್ ಇರುತ್ತೆ. 2018 ಬೇಸ್ ತಗೊಂಡಿದ್ದಾರೆ. 2018 ಚಾರ್ಟ್ ಅನ್ನ ನೋಡಬಹುದು, ಈ ಸ್ಟಾಕ್ಗಳು ಪರ್ಫಾರ್ಮೆನ್ಸ್ ಅನ್ನ ಯಾವ ರೀತಿ ಮಾಡಿದೆ ಅಂತ. ಸೊ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ. 18 ಸ್ವಲ್ಪ 20 ಡೌನ್ ಪರ್ಫಾರ್ಮೆನ್ಸ್ ಇತ್ತು, ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಆಟೋ ಸೆಕ್ಟರ್ ಅಲ್ಲಿ ಕಂಡು ಬಂದಿದೆ. ಆ 33 ಶೇರ್ಗಳಲ್ಲೂ ಕೂಡ ಕಂಬೈನ್ ಮಾಡಿದಾಗ ಈ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ. ಇನ್ ಮುಂದೆ ಈ ಒಂದು ಇಂಡೆಕ್ಸ್ ಅನ್ನು ಕೂಡ ನೀವು ಟ್ರ್ಯಾಕ್ ಮಾಡಬಹುದು ಇನ್ ಕೇಸ್ ಇವಿ ಹಾಗೂ ನ್ಯೂ ಏಜ್ ಆಟೋಮೋಟಿವ್ ಸೆಕ್ಟರ್ ಅಲ್ಲಿ ನಿಮ್ಗೆ ಇಂಟ್ರೆಸ್ಟ್ ಇದೆ ಅಂತಂದ್ರೆ. ಖಂಡಿತ ಹಲವಾರು ಒಳ್ಳೊಳ್ಳೆ ಕಂಪನಿಗಳು ಕೂಡ ಇದಾವೆ. ಸಂವರ್ಧನ ಮದರ್ಸನ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ, ಮೊನ್ನೆ ತಾನೇ ರಿಸಲ್ಟ್ ಅನ್ನ ಕವರ್ ಮಾಡಿದ್ದೆ ನಾನು. ಹಾಗೆ ಸಿಜಿ ಪವರ್ ಅಂಡ್ ಇಂಡಸ್ಟ್ರಿಯಲ್ ಸೊಲ್ಯೂಷನ್ಸ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಹಿಮಾದ್ರಿ ಸ್ಪೆಷಾಲಿಟಿ ಕೆಮಿಕಲ್ ಕೂಡ ಇನ್ಕ್ಲೂಡ್ ಮಾಡಿದ್ದಾರೆ. ಇದು ಕೂಡ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ. ನಂತರ ಬಜಾಜ್ ಆಟೋ, ಟಾಟಾ ಮೋಟಾರ್ಸ್ ಅಂತೂ ಕೇಳೋ ಹಾಗೆ ಇಲ್ಲ. ಸದ್ಯದ ಮಟ್ಟಿಗೆ ಮಾರ್ಕೆಟ್ ಲೀಡರ್ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಅದು ಟಾಟಾ ಮೋಟಾರ್ಸ್ ಇವಿ ಸೆಕ್ಟರ್ ಅಲ್ಲಿ. ಬಜಾಜ್ ಆಟೋ ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ ಲಾಂಚ್ ಮಾಡಬೇಕಾಗಿದೆ, ಎಸ್ಪೆಷಲಿ ಟೂ ವೀಲರ್ ಸೆಗ್ಮೆಂಟ್ ಅಲ್ಲಿ. ಮಾರುತಿ ಸುಜುಕಿನೂ ಅಷ್ಟೇ, ಅವರು ಕೂಡ 2025 ಟಾರ್ಗೆಟ್ ಹಾಕೊಂಡು ಕೂತಿದ್ದಾರೆ ಲಾಂಚ್ ಮಾಡ್ಲಿಕ್ಕೆ. ಬಾಷ್ ಅಂತೂ ಅದು ಸ್ಪೇರ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಸಂವರ್ಧನ ಮದರ್ಸನ್ ಅಷ್ಟೇ, ಅದು ಕೂಡ ಸ್ಪೇರ್ ಪಾರ್ಟ್ಸ್ ಅಥವಾ ಆಟೋ ಇನ್ಸಿಲರಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ. ಎಕ್ಸೈಡ್ ಇಂಡಸ್ಟ್ರೀಸ್ ಬ್ಯಾಟರಿ ಮ್ಯಾನುಫ್ಯಾಕ್ಚರಿಂಗ್ ಕೆಲಸ ಮಾಡುತ್ತೆ. ಎಲ್ಲ ಕೂಡ ಇಂಟ್ರೆಸ್ಟಿಂಗ್ ಕಂಪನೀಸ್, ಕಂಪನಿಗಳನ್ನ ಸ್ಟಡಿ ಮಾಡಬಹುದು. ಇಲ್ಲಿ ಟಾಪ್ 10 ಇದೆ, ಇನ್ನು 23 ಕಂಪನಿಗಳು ಯಾವಿದೆ ಅಂತ ಗೊತ್ತಿಲ್ಲ, ಇಲ್ಲಿ ಲಿಸ್ಟ್ ಅವೈಲೇಬಲ್ ಇಲ್ಲ ಪೂರ್ತಿ. ಹಾಗಾಗಿ ನಾನು ಅದನ್ನ ಕವರ್ ಮಾಡ್ತಾ ಇಲ್ಲ. ಇನ್ನು ಇರುತ್ತೆ, ಇನ್ನು 23 ಕಂಪನಿಗಳು ಈ ಲಿಸ್ಟ್ ಅಲ್ಲಿ ಇರುತ್ತೆ. ಮುಂದಿನ ದಿನಗಳಲ್ಲಿ ನಮಗೆ ಸಿಗುತ್ತೆ, ಅದನ್ನು ಕೂಡ ಪೂರ್ತಿ ಪಿಕ್ಚರ್ ಅವಾಗ ಕವರ್ ಮಾಡಿ ತಿಳಿಸ್ಕೊಡ್ತೀನಿ. ಸದ್ಯದ ಮಟ್ಟಿಗೆ ನಾನು ತುಂಬಾ ಪ್ರಯತ್ನ ಪಟ್ಟೆ, ಪೂರ್ತಿ ಲಿಸ್ಟ್ ಸಿಗಲಿಲ್ಲ. ಇನ್ ಕೇಸ್ ನಿಮ್ಗೆ ಯಾರಾದರೂ ಸಿಕ್ಕಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನ ಕಮೆಂಟ್ ಮಾಡಿ, ನಾನು ಕೂಡ ತಿಳ್ಕೊಳ್ತೀನಿ. ಜೊತೆಗೆ ಆ ಲಿಂಕ್ ಅನ್ನ ಪಿನ್ ಮಾಡ್ತೀನಿ ಕಮೆಂಟ್ ಸೆಕ್ಷನ್ ಅಲ್ಲಿ, ಅಥವಾ ನಿಮ್ಮ ಕಮೆಂಟ್ ಅನ್ನೇ ಪಿನ್ ಮಾಡ್ತೀನಿ, ಎಲ್ಲರೂ ಕೂಡ ನೋಡ್ಕೊಳ್ಳಿ. ಇನ್ ಮುಂದೆ ಇದು ಅಂದ್ರೆ ಈ ಇಂಡೆಕ್ಸ್ ಇಲ್ಲಿ ಲಿಸ್ಟ್ ಆಗುತ್ತೆ. ಥಮ್ಯಾಟಿಕ್ ಇಂಡೆಕ್ಸ್ ಅಲ್ಲಿ ನಿಫ್ಟಿ ಕಮಾಡಿಟೀಸ್, ಕನ್ಸಂಪ್ಷನ್, CPSE, ಎನರ್ಜಿ, ಇನ್ಫ್ರಾ ಏನಿದೆ ಈ ಲಿಸ್ಟ್ ಅಲ್ಲಿ ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಜೊತೆಗೆ ಪ್ರತಿದಿನ ಕೂಡ ಪರ್ಫಾರ್ಮೆನ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡ್ಕೊಳ್ಬಹುದು. ಸೊ ಇಂಟ್ರೆಸ್ಟ್ ಇರೋರು ಈ ಸ್ಟಾಕ್ ಗಳನ್ನು ಕೂಡ ಸ್ಟಡಿ ಮಾಡಬಹುದು. ನಾವಂತೂ ಈಗಾಗಲೇ ಸಾಕಷ್ಟು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತ ಡೀಟೇಲ್ ವಿಡಿಯೋಗಳನ್ನ ಮಾಡಿದ್ವಿ. ಜೊತೆಗೆ ಈಗಾಗಲೇ ತುಂಬಾ ಜನ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀವಿ ಕೂಡ. ಇದು ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಇಂಟ್ರೆಸ್ಟ್ ಇರುತ್ತೆ ಇವಿ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ, ಬಟ್ ಇಷ್ಟು ದಿನ ಸಪರೇಟ್ ಇಂಡೆಕ್ಸ್ ಇರಲಿಲ್ಲ. ಈಗ ಅದು ಕೂಡ ಸಾಧ್ಯ ಆಗಿದೆ. ಮುಂದಿನ ದಿನಗಳಲ್ಲಿ ಅಲ್ಲಿ ಇನ್ಫ್ಲೋ ಬರೋದ್ರಿಂದ ಇಂಡಿವಿಜುವಲ್ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡೋರ್ಗೂ ಕೂಡ ಬೆನಿಫಿಟ್ ಇದ್ದೇ ಇರುತ್ತೆ, ಎಕ್ಸ್ಟ್ರಾ ಇನ್ಫ್ಲೋ ಬರುತ್ತೆ ಸ್ಟಾಕ್ ಗಳಿಗೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ. ಸರಿ ಗೆಳೆಯರಿ, ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.